ವೀಕ್ಷಕರೇ ಶುಭೋದಯ ನಿಮ್ಮೆಲ್ಲರಿಗೂ ಕೆಪಿ ನಂಜುಟಿ ರವರ ಲಕ್ಷ್ಮೀ ಗೋಲ್ಸ್ ಪಾಲೆ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ಹೀಗೆ ಹೇಳ್ತೋರು ವಿವೇಕಾನಂದರು ಇದರ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಒಬ್ಬ ಮನುಷ್ಯ ಬದುಕಿರುವಾಗಲೇ ತಾ ದುರ್ಬಲ ಅಂದ್ಕೊಂಡ್ರೆ ಅವನು ಬದುಕಿದ್ದು ಸತ್ತಂತೆ ಅಂತ ಅಲ್ವೇ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಮತ್ತು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ನಮಸ್ತೆ ಗುರುಜಿ ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ನಮಸ್ಕಾರ ಗುರುಜಿ ನಿನ್ನೆ ತಿಳಿಸ್ಕೊಡ್ತಾ ಇದ್ರಿ ಈ ದಿನ ಬಹಳ ವಿಶೇಷ ಸತ್ಯನಾರಾಯಣ ಪೂಜೆಯನ್ನ ಮಾಡಲಿಕ್ಕೆ ಅಂತ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣೆ ಖಂಡಿತ ಎಲ್ಲ ವೀಕ್ಷಕರಿಗೆ ನಾವುಗಳು ಪರಿಪೂರ್ಣವಾದ ಸ್ವಾಗತವನ್ನು ಬಯಸ್ತೀವಿ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಜೀವನ ಚರಿತ್ರೆಯ ಕೊನೆ ಹಂತದಲ್ಲಿ ನಾವುಗಳು ಅಂತ್ಯ ಒಂದಲ್ಲ ಒಂದು ಶುರು ಆದಾಗ ಅಂತ್ಯ ಆಗಲೇಬೇಕು ಅದಕ್ಕೆ ಅಂತ್ಯಕಾಲ ಹತ್ರ ಬಂದಾಗ ಕಾಲಾಯ ತಸ್ಮೈ ನಮಃ ಅಂತ ಕಾಲ ಕಾಲಕ್ಕೆ ನಾವುಗಳು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅದೇ ರೀತಿಯಾಗಿ ಭಗವಂತನ ಕೃಪಾಕಟಾಕ್ಷಕ್ಕೆ ಸಾಕ್ತಾ ಹೋಗಬೇಕು ನಮ್ಮ ಕರ್ತವ್ಯವು ಅಷ್ಟೇ ಭಗವತಿ ಕೃಪಾಕಟಾಕ್ಷ ಲೋಕ ಕಲ್ಯಾಣಾರ್ಥವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಸಮಯ ಹತ್ರ ಬಂತು ಆದ್ದರಿಂದ ನಾವುಗಳು ಆಶ್ರಮದ ಹತ್ರ ತೆರಳುತ್ತಾ ಇದೀವಿ ಅದಕ್ಕೆ ನೀವುಗಳು ಎಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಮಾಧ್ಯಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾದರಿಯನ್ನು ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಈ ಸತ್ಯನಾರಾಯಣ ಪೂಜೆಯನ್ನು ಏನು ಆಚರಿಸ್ಕೊತಾ ಇದ್ದೀರಾ ಸತ್ಯವಾಗಿರ್ತಕ್ಕಂಥ ನಾರಾಯಣ ಅಂತ ಯಾಕೆ ಕರಿತೀವಿ ಜೀವನದಲ್ಲಿ ನಾರಾಯಣ ಒಬ್ಬನೇ ಅದರಲ್ಲ ಸತ್ಯನಾರಾಯಣ ಏನು ಅಂದರೆ ಬೇಗ ಒಲಿತಕ್ಕಂಥ ವಿಚಾರ ಪೂಜೆ ಮಾಡಿದ ತಕ್ಷಣ ಫಲವನ್ನು ಕೊಡ್ತಕ್ಕಂಥ ವಿಚಾರ ಏನಾದರೂ ಅನುಭವ ಆದಾಗ ಹಬ್ಬ ಸತ್ಯವಾಗಿ ನಡೀತಪ್ಪ ಇದು ಅಂತ ಒಂದು ಮನೋವರಿಕೆ ಅದಕ್ಕೋಸ್ಕರ ಸತ್ಯನಾರಾಯಣ ಹಾಗೆ ನಾವು ನೀವು ಇರ್ತಕ್ಕಂಥ ಒಂದು ಬಾಂಧವ್ಯ ಸತ್ಯವಾಗಿ ಇತ್ತು ಇತ್ತು ಅನ್ನೋದು ಆ ಕಾಲದಲ್ಲಿರ್ತಕ್ಕಂಥ ಒಂದು ಹಾಕಿದಂಗೆ ಮುಂದಕ್ಕೆ ಇರುತ್ತೆ ಇಲ್ಲ ಅನ್ನೋದು ಋಣಾನುಬಂಧ ಅಲ್ಲವೇ ಅಂಥ ಒಂದು ಋಣಾನುಬಂಧದಲ್ಲಿ ಮಧ್ಯಭಾಗದಲ್ಲಿ ಯಾವತ್ತೂ ನಾನು ಹೀಗೆ ಹೇಳ್ತಾ ಬನ್ನಲ್ಲ ಯಾವ ಕಾಲಕ್ಕೆ ಹೊರಡೋದು ಅಂತ ಬೇಜಾರು ಮಾಡ್ಕೋಬೇಡಿ ಹೊರಡೋದು ಖಚಿತ ಆದರೆ ಸತ್ಯವಾಗಿ ನಡೀತಕ್ಕಂಥ ವಿಚಾರ ಏನು ಅಂದರೆ ಸಮಯ ಬರಬೇಕು ನಾನು ನಿರ್ಧಾರ ಮಾಡೋದಾಗಲಿ ಅವಳ ಇರತಕ್ಕಂಥ ವಿಚಾರವಾಗಲಿ ಬೇರೆ ಬೇರೆ ಆಗಿರುತ್ತೆ ಅದಕ್ಕೆ ಅವಳ ನಿರ್ಧಾರ ಯಾವತ್ತು ಹೇಳ್ತಾಳೋ ನಮ್ಮ ಜಗನ್ಮಾತೆ ಆವತ್ತು ನಾವು ಹೊರಡೇಬೇಕು ಅದಕ್ಕೆ ನೀವುಗಳು ಇಂಥ ಒಂದು ಸತ್ಯನಾರಾಯಣ ವ್ರತವನ್ನು ವ್ರತಕಲ್ಪ ಮಾಲೆಯನ್ನು ಮಂಗಳವಾರದ ದಿವಸ ಮಂಗಳವಾಗಿರ್ತಕ್ಕಂಥ ಪೌರ್ಣಿಮೆ ದಿವಸ ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇದ್ದೀರ ಬಹಳ ಸಂತೋಷ ಸತ್ಯನಾರಾಯಣ ವ್ರತವನ್ನು ಮಾಡ್ತಕ್ಕಂಥದ್ದು ಆದರೆ ಮಾರ್ಗಶಿರ ಲಕ್ಷ್ಮೀ ವ್ರತದ ಜೊತೆಗೆ ಸತ್ಯನಾರಾಯಣ ಪೂಜೆಯನ್ನು ಯಾರು ಮಾಡ್ತೀರಾ ಬಹಳ ಪುಣ್ಯ ಅಂತ ಜಗತ್ತಲ್ಲಿ ಎಲ್ಲ ಪಾಪಕರ್ಮಗಳು ತೊಳೆಯೋ ದಿನ ಅಂತ ಹೇಳ್ತೀವಿ ಅದಕ್ಕೆ ಸರ್ವ ಪಾಪ ಪರಿಹಾರಾರ್ಥಂ ಅಂತ ಹೇಳಿದಾಗ ಆ ಶುಕ್ಲಾಂ ಭರದರಂ ಅಂದ್ರೆ ಏನು ಶುಕ್ಲ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಭರದರಂ ಅಂದ್ರೆ ಭರಧರಂ ಯಾರೋ ಸಾಕ್ಷಾತ್ ಮಹಾಗಣಪತಿ ಶುಕ್ಲಾಂ ಭರಧರಂ ವಿಷ್ಣುಂ ಚತುರ್ಭುಜಂ ಆ ನಾಲ್ಕು ಕೈಗಳುಳ್ಳವರ್ತಕ್ಕಂಥ ಭಗವಂತ ಅಂದ್ರೆ ಮನುಷ್ಯನಿಗಿಂತ ವಿಶೇಷವಾಗಿರ್ತಕ್ಕಂಥ ಒಂದು ಜೀವಿ ಮನುಷ್ಯಗಿಂತ ಒಂದು ವಿಶೇಷವಾಗಿರೋ ಸುಂದರವಾಗಿರ್ತಕ್ಕಂಥ ಜೀವ ಜಗತ್ತಲ್ಲಿ ಚತುರ್ಭುಜಂ ಅಂತ ಯಾಕರೋದ್ರಿಂದ ನಾಲ್ಕು ದಿಕ್ಕಲ್ಲೂ ಅಧಿಪತಿಯಾಗಿರೋದು ಪರಮಾತ್ಮ ನಾಲ್ಕು ಕೈಗಳು ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಲ್ಲ ಅದಕ್ಕೆ ನಮಗಿಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಎರಡು ಕೈ ಆದರೆ ಅವನು ನಾನಾ ರೀತಿಯಾದ ಕೈಗಳು ಎಷ್ಟೋ ಕೈಗಳು ಅಂದರೆ ಕೈಗಳು ಇಟ್ಕೊಂಡಿದ್ದಾನೆ ಅಂತಲ್ಲ ಅಷ್ಟು ಕೈಯಲ್ಲಿ ಅಷ್ಟು ಶಸ್ತ್ರಾಸ್ತ್ರಗಳು ಅಷ್ಟು ಶಕ್ತಿಗಳು ಅವನ ಹತ್ರ ಇದೆ ತಲೆಗಳು ಅಂದರೆ ಎಷ್ಟೊಂದು ತಲೆಗಳು ಅಂತಲ್ಲ ಅಷ್ಟು ಜ್ಞಾನದ ತಲೆಗಳು ಅವನ ಹತ್ರ ಇದೆ ಅಂದರೆ ನಿಮ್ಗೆ ಒಂದು ತಲೆ ಆದರೆ ಅವನಿಗೆ ಆ ಥರದ ಎಷ್ಟೋ ತಲೆಗಳು ಎಷ್ಟು ತಲೆ ಅಂದರೆ ತಲೆ ಒಳಗಿರ್ತಕ್ಕಂಥ ಮೆದುಳು ತಲೆ ಹೋಗ್ತಕ್ಕಂಥ ಜ್ಞಾನ ತಲೆ ಒಳಗಿರ್ತಕ್ಕಂಥ ಬುದ್ಧಿ ತಲೆ ಅಂದರೆ ಆ ತಾಲೆ ರಾವಣ ಇಟ್ಕೊಂಡ ಹಾಗೆ ಹೇಗೆ ಹತ್ತು ತಲೆ ತೋರಿಸ್ಕೊಂಡ್ಬಿಡೋದಲ್ಲ ಅದಕ್ಕೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಅಹಂ ಅನ್ನಂತಿರುತ್ತೆ ಪ್ರತಿಯೊಬ್ಬರು ಅನ್ಕೊತಾ ಇರ್ತಾರೆ ಅಹಂ ಅನ್ನೋದು ನಾನು ಅಂತ ನಾನು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಲೇಬೇಕು ಇಲ್ಲದೆ ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯವಿಲ್ಲ ನಾನು ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಿಮಗಿರಬೇಕು ಅದನ್ನು ಬಿಟ್ಟು ನಾನತ್ವ ಮಾಡಬಾರ್ದು ನಾನೇ ಮಾಡಿದ್ದು ನನ್ನಿಂದನೇ ಜಗತ್ತು ಅನ್ನೋದನ್ನು ಬಿಟ್ಬಿಡ್ಬೇಕು ಆಗ ನಿಮಗೆ ಸಂಸ್ಕಾರವಾಗಿರ್ತಕ್ಕಂಥ ಜೀವನ ನಡೆಯುತ್ತೆ ಅಹಂಭಾವ ಅನ್ನೋದು ಅಹಂ ಅನ್ನೋದಿರಬೇಕು ನಾನತ್ವ ಅಂದರೆ ಅಹಂ ಬರಬಾರ್ದು ಅಹಂ ಅನ್ನತಕ್ಕಂಥದ್ದು ಆಹಂ ಅಂತ ಹೇಳ್ಬೇಕು ಅದನ್ನ ಏನು ಆಹಂ ಬ್ರಹ್ಮಾಸ್ಮಿ ಅಹಂ ಅಂದ್ರೆ ನೀನು ನಿನ್ನೊಳಗಿರ್ತಕ್ಕಂಥ ನಾನು 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 ಅಂತ ಹೇಳ್ತಾ ಇರ್ತಲ್ಲ ಹೃದಯ ಅದು ಅಹಂ ಆಹಂ ಅಂದಾಗ ವಿಶೇಷವಾಗಿ ನಾವು ಬ್ರಹ್ಮಾಸ್ಮಿ ನಿನ್ನಲ್ಲಿ ಭಗವಂತನು ಯದ್ಭಾವಂ ತದ್ಭವತಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಂಥ ಒಂದು ಪರಿಕಲ್ಪನೆ ಜೀವನ ಜಗತ್ತಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಯಾಕೆ ಹೇಳಿದ್ರು ಸಾಕ್ಷಾತ್ ಸತ್ಯನಾರಾಯಣ ಪೂಜೆ ಪ್ರಾರಂಭವಾಗಿದ್ದೇ ಕೃಷ್ಣದೇವರಾಯರ ವಂಶಸ್ಥರಿಂದ ಶ್ರೀಕೃಷ್ಣದೇವರಾಯರ ಎಲ್ಲಿಂದ ಆಳಿದ್ರು ಜಗತ್ತಲ್ಲಿ ದಕ್ಷಿಣ ಭಾಗವೆಲ್ಲವೂ ಅವರಾಡಿದ್ದು ಅವರು ತೆಲುಗು ರಾಷ್ಟ್ರವಾಗಿದ್ದರೂ ಸಹ ಜಗತ್ತಲ್ಲಿ ಪರಮೇಶ್ವರನ ಪೂಜೆ ಪುನಸ್ಕಾರ ಮಾಡಿದರೂ ಸಹ ಎಲ್ಲ ದೇವಾಲಯ ಶಾಸ್ತ್ರದಲ್ಲೂ ತಿಳ್ಕೊಂಡು ಸರ್ವ ಸಂಘ ಪರಿತ್ಯಾಗಿಯಾಗಿರ್ತಕ್ಕಂಥವರು ಜೀವನದಲ್ಲಿ ಸಂಸಾರ ಇಟ್ಕೊಂಡಿದ್ರೂ ಸಹ ಜೀವನದ ಮಾದರಿಗಳನ್ನು ಯಾವತ್ತು ಕಲೆನ ಬಹಳ ಚೆನ್ನಾಗಿ ಬೆಳೆಸಿ ಎನ್ನೋದ್ರು ಅದೇ ಶಿಲ್ಪಕಲೆನ ಅದನ್ನು ಬೆಳೆಸಿ ಎನ್ನೋರು ಸಂಗೀತಗಳನ್ನು ಅದನ್ನು ಬೆಳೆಸಿ ಅದಕ್ಕೆ ಎಲ್ಲ ನವರತ್ನಗಳು ಅವರ ಆಸ್ಥಾನದಲ್ಲಿತ್ತು ಅಂಥ ಒಂದು ತೆನಾಲಿ ರಾಮ ಕೃಷ್ಣದೇವರ ಆಸ್ಥಾನದಲ್ಲಿದ್ದು ಹಾಸ್ಯ ಅಂದ್ರೆ ಬುಧನು ಸ್ಥಿರವಾಗಿ ಒಳ್ಳೆ ವಿದ್ಯಾಬುದ್ಧಿ ಜೊತೆಗೆ ಜ್ಞಾನಾಭಿವೃದ್ಧಿಯನ್ನು ಕೂಡ ಪಡಿಸಿದ್ರು ಅದಕ್ಕೆ ನಾವುಗಳು ಏನು ಹೇಳ್ತೀವಿ ಇಂಥ ಒಂದು ಜೀವನದಲ್ಲಿ ಇವತ್ತೇ ಪೂರ್ಣಿಮೆ ದಿವಸ ಪರಿಪೂರ್ಣವಾಗಿ ಕೃಷ್ಣದೇವರಾಯರೇ ಪೂಜೆ ಮಾಡಿರ್ತಕ್ಕಂಥ ಮಾರ್ಗಶಿರ ಮಾಸ ಅವ್ರ ಜೊತೆಗೆ ನಾರ್ದ ಮಹಾಮುನಿಗಳೇ ಬಂದು ಪೂಜೆ ಮಾಡಿಸಿರ್ತಕ್ಕಂಥ ವಿಧಾನ ತದನಂತರ ಅಲ್ಲಿರ್ತಕ್ಕಂಥ ದಂಪತಿ ಜೀವನ ನೀವು ಸತ್ಯನಾರಾಯಣ ಪೋರ್ಟಲ್ ನೋಡ್ಬೋದು ಆ ದಂಪತಿಗಳ ಸಮೇತವಾಗಿ ಸನಕಾದಿ ಮಹರ್ಷಿಗಳು ಒಂದು ನಾಲ್ಕು ಜನ ಸನಕಾದಿ ಮಹರ್ ಇರ್ತಾರೆ ಅಂದರೆ ಲಲಿತಾ ತ್ರಿಪುರ ಸುಂದರಿಗೆ ಇರ್ತಕ್ಕಂಥ ನಾಲ್ಕು ಜನ ಕಾವಲ್ಗಾರರು ಅಂದರೆ ಶಾಪವನ್ನು ಹಾಕಿರ್ತಕ್ಕಂಥವರು ಯಾರಿಗೆ ಶಾಪ ಹಾಕಿದ್ರು ಜಯಾ ವಿಜಯರಿಗೆ ಇದೇ ವೈಕುಂಠದಲ್ಲಿ ಶಾಪ ಹಾಕಿಲ್ವೇ ಆ ಜಯ ವಿಜರೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಬಂದು ಈ ಸತ್ಯನಾರಾಯಣ ಪೂಜೆಗೆ ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತುಕೊಂಡು ಜಗನ್ಮಾತೆ ಶಕ್ತಿಗಳನ್ನೆಲ್ಲ ನಿಮಗೆ ಕೊಟ್ಟು ಪೂಜೆಯನ್ನು ಮಾಡಿಸ್ತೀನಿ ಅಂತ ವ್ರತವನ್ನು ನಾರದ ಮಹಾಮನಗಳು ಮಾಡ್ತಾರೆ ಎಷ್ಟು ಸಂತೋಷವಾಗುತ್ತೆ ಅದಕ್ಕೆ ಇಂಥ ಒಂದು ಸತ್ಯನಾರಾಯಣ ಪೂಜೆಯನ್ನು ಪೂರ್ಣ ಫಲವನ್ನು ಸತ್ಯವಾಗಿ ನಡೀತಕ್ಕಂಥ ವಿಚಾರಕ್ಕೆ ಆ ದಿನ ನಾವುಗಳೇನು ಮಾಡಿದ್ವಿ ಸಜ್ಜಿಗೆ ಈ ಶಪಾದ ಭಕ್ಷ ಅಂತ ಕರಿತೀವಿ ಸಜ್ಗೆ ಅಂದಾಗ ಸಾಧಾರಣವಾಗಿ ನೀವು ಕೇಸರಿ ಬಾತನ್ ತಿಂದಾಗ ಸಜ್ಗೆ ಅನ್ಬೇಕು ಶಪಾದ ಭಕ್ಷ ಅಂದರೆ ದೇವರಿಗೆ ಹೇಳ್ತಕ್ಕಂಥ ಇದೇ ಅನುಕೂಲವಾಗಿ ಆ ಹೆಸರು ನಾಮಕರಣ ಬೇರೆ ರೀತಿಯಾಗಿ ಹೇಳಬೇಕು ಅದಕ್ಕೋಸ್ಕರ ನಾವುಗಳು ಜೀವನದಲ್ಲಿ ಎಲ್ಲವನ್ನೂ ಯಾವಾಗ ಏನನ್ನು ಹೇಳಬೇಕು ಅದನ್ನು ಹೇಳಬೇಕು ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಶುಭಕ್ಕೆ ಹೇಳಬೇಕು ತರ್ಪಣಂ ಸಮರ್ಪಯಾಮಿ ಅಂದರೆ ಪಿಂಡ ಇಡುವಾಗ ಹೇಳಬೇಕು ಅಂದರೆ ನೋಡಿ ಒಂದೇ ಅರ್ಘ್ಯ ಹೀಗೆ ಬಿಟ್ಟಾಗ ಶುಭಕ್ಕೆ ಹೀಗೆ ಬಿಟ್ಟಾಗ ಕರ್ಮಕ್ಕೆ ಅದಕ್ಕೆ ಜೀವನದಲ್ಲಿ ಏನಾದರೂ ಒಂದು ಅಲ್ಪ ಸ್ವಲ್ಪ ಲೋಪದೋಷವಾಗೋಯಿತು ಅಲ್ಪ ಸ್ವಲ್ಪ ಏನಾದರೂ ಕಷ್ಟಗಳನ್ನು ಬಂದಿರತಕ್ಕಂಥದ್ದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದನ್ನು ಹೇಳಕ್ಕೆ ಹೋಗಿ ಇನ್ನೊಂದು ಆಗೋಯಿತು ಜೀವನದಲ್ಲಿ ಕಷ್ಟಪಡೋರು ಯಾರೋ ನೀವೇ ಅದಕ್ಕೆ ಜಗತ್ತಲ್ಲಿ ಎಲ್ಲರೂ ತಿಳ್ಕೊಳ್ಳಿ ನೀವುಗಳ ಕರ್ಮವನ್ನು ಅನ್ಸಕ್ಕೆ ಯಾವ ಕಾಲಕ್ಕೂ ದೇವರ ಹೊಣೆ ಅಲ್ಲ ಅವನು ಯಾವ ಕಾಲಕ್ಕೂ ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿಲ್ಲ ಕರ್ತವ್ಯಂ ದೈವ ಮಾನ್ವಿಕಂ ನಿಮ್ಮ ಕರ್ತವ್ಯಗಳು ಸರಿಯಾಗಿ ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಖಂಡಿತ ಹೊಯಿತೀನಿ ಅಂತ ಹೇಳಿದೆ ಅದಕ್ಕೆ ಇವತ್ತಿನ ದಿವಸ ಆ ಕುಂಕುಮಾರ್ಚನೆ ಮತ್ತು ಹೆಣ್ಣಿನ ರೀತಿ ನಿಯಮ ಅಂದರೆ ಅವಳು ಜಡೆಯನ್ನು ಹಾಕ್ಕೊಳ್ತಕ್ಕಂಥ ವಿಧಾನ ಏನಕ್ಕೆ ಕುಂಕುಮವನ್ನು ಧರಿಸಲೇಬೇಕಾದ ಏನಕ್ಕೆ ಬಾಳೆಯನ್ನು ಹಾಕ್ಕೊಳ್ಳೇಬೇಕಾಗಿದ್ದು ಏನಕ್ಕೆ ಪ್ರದಕ್ಷಿಣೆ ಮಾಡಿದಾಗ ದೇವತಾ ನಮಸ್ಕಾರಗಳನ್ನ ಯಾವುದಕ್ಕೋಸ್ಕರ ಹಿಂದೆ ಮುಟ್ಟು ನಮಸ್ಕಾರ ಮಾಡ್ತೀವಿ ಅದೇ ಸಾಕು ರೂಪ ಇದಕ್ಕೆ ಚರಿತ್ರೆ ಅಂತ ಹೇಳಿ ಹೆಣ್ಣಿನ ರೂಪವನ್ನು ವರ್ಣಿಸಿರೋದು ಕೃಷ್ಣದೇವರಾಯರು ಅದಕ್ಕೆ ಕೃಷ್ಣದೇವರಾಯರು ಇವತ್ತಿನ ದಿವಸ ತನ್ನ ಹೆಂಡತಿಗೆ ಕೂಡಿಸ್ಕೊಂಡು ಸಾಯಂಕಾಲ ಜಡೆಯನ್ನು ಹಾಕ್ತಾರೆ ಜಡೆಯನ್ನು ಹಾಕಿ ಕಾಶಿಯಾತ್ರೆಯನ್ನು ಮಾಡಾಗ ವೇಣಿದಾನ ಅಂತ ಇವತ್ತು ಶಾಸ್ತ್ರ ಇದೆ ಅಂದ್ರೆ ಗಂಡ ಹೆಂಡತಿಗೆ ಗೌರವ ಕೊಡ್ತಾ ಇದ್ದಿದ್ದು ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇದೆ ಆದರೆ ಅಲ್ಪ ಸ್ವಲ್ಪ ಆ ಕಾಲದಲ್ಲಿ ಎಷ್ಟು ಗೌರವ ಕೊಡ್ತಾ ಇದ್ರು ಅಷ್ಟು ಚೆನ್ನಾಗಿತ್ತು ಸಂಸಾರ ಅದಕ್ಕೆ ವೇಣಿದಾನ ಅಂತ ಇವತ್ತು ಕಾಶಿನಲ್ಲಿ ಹೆಂಡತಿನ ಕರ್ಕೊಂಡು ಹೋಗಿ ಜಡೆಯನ್ನು ಹಾಕಿ ಸಣ್ಣದಾಗಿ ಜುಟ್ಟನ್ನು ಕತ್ತರಿಸಿ ವೇಣಿ ಅಂದರೆ ಜುಟ್ಟು ಅದನ್ನು ದಾನವಾಗಿ ನದಿಯಲ್ಲಿ ಮರದ ಭಾಗದ ಸಮೇತವಾಗಿ ಬಿಟ್ಟಾಗ ಆ ಸ್ತ್ರೀ ಸಮ್ಮನದ ಅನುಗ್ರಹವನ್ನು ಗೌರವಿಸ್ತಕ್ಕಂಥ ಸಂಸ್ಕಾರ ಆಗ ಗಂಗಾ ಪೂಜೆಗೆ ಆ ವೇಣಿ ದಾನವನ್ನು ಮಾಡೋದು ಅದಕ್ಕೆ ಸೇತು ಮಾಧವ ಅಂತಕ್ಕಂಥದ್ದು ಸಾಕ್ಷಾತ್ ರಾಮೇಶ್ವರ ಬಿಂದು ಮಾಧವ ಅಂತಕ್ಕಂಥದ್ದು ಕಾಶಿನಲ್ಲಿ ಅದಾದಮೇಲೆ ವೇಣಿ ಮಾದವ ಅಂತಕ್ಕಂಥದ್ದು ನಮ್ಮ ಕೈಗೆ ಸಿಗದೆ ಇರ್ತಕ್ಕಂಥದ್ದು ಮಕ್ಕೀಶ್ವರ ಮೂರು ಪಾದಗಳು ಮಹಾವಿಷ್ಣು ಇಟ್ಟಿರ್ತಕ್ಕಂಥ ಏಕೈಕ ಸ್ವರೂಪವೇ ಆ ವೇಣಿದಾನವನ್ನು ನಾವು ಕೂಡ ಕಾಗದೇವ್ರಿಂದ ಅಲಹಾಬಾದಲ್ಲಿ ಆ ಸಂಗಮದಲ್ಲಿ ಬಿಟ್ಟಾಗ ಪರಿಪೂರ್ಣ ಶಕ್ತಿ ಅದಕ್ಕೆ ಇವತ್ತು ಹೆಣ್ಣಿಗೆ ವಿಶೇಷ ಅಂದರೆ ತನ್ನ ಜುಟ್ಟಲ್ಲಿ ಇರ್ತಕ್ಕಂಥ ಶಕ್ತಿ ಗೊತ್ತಿಲ್ಲದೆ ಇರೋ ದಿನವೇ ಈ ದಿನ ಅದಕ್ಕೆ ಎಲ್ಲರೂ ತಲೆ ಸಾಯಂಕಾಲದ ಹೊತ್ತು ಯಾತಕ್ಕೆ ಬಾಚ್ಕೋಬಾರ್ದು ಮುಸ್ಸಂಜೆ ಹೊತ್ತಲ್ಲೇ ಬಾಚಿಕೊಂಡಾಗ ನಿಮ್ಮ ಮನೆಗೆ ದರಿದ್ರ ಎಷ್ಟು ಬರುತ್ತೆ ಇಲ್ಲದೇ ಇದ್ರೆ ದ್ರೌಪದಿ ಥರ ಜಡೆನ ಬಿಟ್ಕೊಂಡಾಗ ಮಹಾಭಾರತ ಯುದ್ಧ ಆಗಾದ ಹಾಗೆ ನಿಮ್ಮ ಸಂಸಾರದಲ್ಲಿ ಆಗ್ತಾನೆ ಇರುತ್ತೆ ಈ ಕರ್ಮಕ್ಕೆ ಅನುಭವಿಸೋಕ್ಕೆ ಸಿದ್ಧವಾಗಿರ್ತೀರಾ ಕರ್ಮೋನ್ ಕಳ್ಕೊಳ್ಳೋಕ್ಕೆ ರೆಡಿ ಆಗಿರ್ತೀರ ಅಥವಾ ಜ್ಞಾನ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ಕೊತೀರ ಎಲ್ಲವೂ ಸತ್ಯ ಆಗಿರೋದ್ರಿಂದ ನಾರಾಯಣ ಸ್ಮರಣೆಯನ್ನು ಮಾಡಿಕೊಂಡು ಸತ್ಯನಾರಾಯಣ ವ್ರತವನ್ನು ಹೇಳ್ಕೊಡ್ತೀನಿ